ಆಚರಣೆ ಶುಭಾಶಯಗಳನ್ನು ಹೇಳ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂಥ ಆರಾಧ್ಯ ದೈವವಾಗಿರುವಂಥ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಂತ ಕಲ್ಲೇಜ ಸ್ವಾಮೀಜಿಗಳಿಗೆ, ಅದೇ ರೀತಿ ಮೀಡಿಯಾ ಕ್ಲಬ್ನ ಅಧ್ಯಕ್ಷರಾಗಿರುವಂಥ ಶರಣಪ್ಪ ಬಾಚಲಾಪುರ ಅವರೇ, ಆತ್ಮೀಯರು ಹಾಗೂ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾಗಿರುವಂಥ ಓಂಕಾರ ಕಾಕಡೆ ಅವರಿಗೆ ಹಾಗೂ ನೆಚ್ಚಿನ ಸ್ನೇಹಿತರಾಗಿರುವಂಥ ವಿನಾಯಕ್ ಅವರಿಗೆ ಎಲ್ರಿಗೂ ಸಹಿತ ನಾನು ಸ್ವಾಗತಿಸಿ ಎಲ್ಲ ವೇದಿಕೆಯ ಮೇಲೆ ಇರುವಂಥ ಎಲ್ಲ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ಪತ್ರಿಕಾ ಸ್ನೇಹಿತರೆ, ವಾರ್ತಾ ಇಲಾಖೆ ಅಂತಂದರೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಒಂಥರ ತವರು ಮನೆ ಇದ್ದಾಗೆ. ಹೀಗಾಗಿ ವಾರ್ತಾ ಇಲಾಖೆಯ ಅಧಿಕಾರಿಯಾಗಿ ಹಾಗೂ ಮಾಧ್ಯಮದ ಸ್ನೇಹಿತರ ಸಂಪರ್ಕ ಕೊಂಡಿಯಾಗಿ ಈ ವೇದಿಕೆಯಲ್ಲಿ ಭಾಗವಹಿಸಲಿಕ್ಕೆ ನನಗೆ ನಿಜಕ್ಕೂ ಹೆಮ್ಮೆ ಆಗ್ತದೆ. ಇವತ್ತು ಮಾನ್ಯ ಓಂಕಾರ ಕಾಕಡೆ ಅವರು ಭಾಳಷ್ಟು ವಿಷಯಗಳನ್ನ ಹಂಚಿಕೊಂಡ್ರು. ಮಾಧ್ಯಮ ಕ್ಷೇತ್ರ ಈಗ ಯಾವ ಸವಾಲುಗಳನ್ನ ಎದುರಿಸ್ತಾ ಇದೆ ಅಂತೇಳಿ, ಪ್ರಮುಖವಾಗಿ ಏನು ಪ್ರಮುಖ ನಾಲ್ಕು ಅಂಗಗಳು ಅಂತ ಏನು ಹೇಳ್ತಾರೆ, ಅದು ಪ್ರಜಾಪ್ರಭುತ್ವ ಗಟ್ಟಿಯಾಗಿರಲಿಕ್ಕೆ ಅವೆಲ್ಲವೂ ಸಹಿತ ತುಂಬ ಬಲಿಷ್ಠವಾಗಿರಬೇಕಾಗ್ತದೆ. ಯಾವುದೇ ಒಂದು ರಂಗ ಅದರಲ್ಲಿ ವಿಫಲ ಆದರೂ ಸಹಿತ, ಅಲುಗಾಡಿದ್ರೂ ಸಹಿತ ಪ್ರಜಾಪ್ರಭುತ್ವ ತನ್ನ ಗಟ್ಟಿತನವನ್ನು ಕಳ್ಕೊಳ್ತದೆ. ಹೀಗಾಗಿ ಇವತ್ತು ಪತ್ರಿಕಾ ಕ್ಷೇತ್ರ, ಮಾಧ್ಯಮ ಕ್ಷೇತ್ರ ಏನಾಗಿದೆ, ಸಂಪೂರ್ಣವಾಗಿ ಉದ್ಯಮ ಕ್ಷೇತ್ರವಾಗಿ ಬದಲಾಗಿದೆ. ಹೀಗಾಗಿ ಪತ್ರಿಕೆಯವರು ತಮ್ಮ ಪತ್ರಿಕಾ ಧರ್ಮವನ್ನು ಲಾಭ ಗಳಿಕೆಯ ಒಂದು ಜೊತೆಗೆ ಅಂತರವನ್ನು ಯಾವ ರೀತಿ ಕಾಯ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ನಿಜಕ್ಕೂ ಸವಾಲನ್ನು ಎದುರಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಪತ್ರಿಕಾ ಧರ್ಮವನ್ನು ಸಹಿತ ಕಾಯ್ಕೊಳ್ಬೇಕು, ಲಾಭದ ಗಳಿಕೆಯನ್ನು ನೋಡ್ಕೋಬೇಕು, ಇವೆರಡರ ನಡುವೆ ಅಂತರವನ್ನು ಯಾವ ರೀತಿ ಕಾಯ್ಕೊಳ್ಬೇಕು, ಯಾವುದ್ರ ಕಡೆ ಜಾಸ್ತಿ ವಾಲ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ಸಹಿತ ಗೊಂದಲಕ್ಕೊಳಗಾಗಿದ್ದಾರೆ. ಆದರೆ ಅದರ ಪತ್ರಿಕಾ ಧರ್ಮವನ್ನು ಇವತ್ತು ನಾವು ಗಮನಿಸೋದಾದರೆ ಸಾಮಾಜಿಕ ಹೊಣೆಗಾರಿಕೆ ಅಂತ ಏನು ಮಾನ್ಯ ಓಂಕಾರ ಕಾಕಡೆ ಸರ್ ಅವರು ಹೇಳಿದ್ರು, ಸಾಮಾಜಿಕ ಹೊಣೆಗಾರಿಕೆ ಮಾಧ್ಯಮ ಕ್ಷೇತ್ರದಲ್ಲಿ ನಿಜಕ್ಕೂ ಇವತ್ತು ವಿಮರ್ಶೆಗೆ ಒಳಗಾಗ್ತಾ ಇದೆ, ಸಾಕಷ್ಟು ಟೀಕೆಗಳಿಗೂ ಒಳಗಾಗ್ತಾ ಇದೆ. ಇವೆಲ್ಲವನ್ನು ಸಹಿತ ಒಂದು ಇವೆಲ್ಲ ಸವಾಲುಗಳನ್ನ ಮೀರಿ ಮುಂದೆ ಭಾಳಷ್ಟು ಬದಲಾವಣೆಗಳನ್ನ ಪತ್ರಿಕಾ ಕ್ಷೇತ್ರ ಆಗಬೇಕಾಗಿದೆ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಡಿಜಿಟಲ್ ಮಾಧ್ಯಮ ಭಾಳಷ್ಟು ಶಕ್ತಿಯುತವಾಗಿ ಬೆಳೀತಾ ಇದೆ. ಯಾಕಂದರೆ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ಇವಾಗ ಭಾಳಷ್ಟು ಜನರಲ್ಲಿ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಫೇಸ್ಬುಕ್ಕಲ್ಲಿ ಎಲ್ಲ ಸಾಕಷ್ಟು ಸುದ್ದಿಗಳು ಸಿಗ್ತಾ ಇದೆ, ಯೂಟ್ಯೂಬ್ನಲ್ಲಿ ಸಿಗ್ತಾ ಇದೆ, ಟ್ವಿಟರಲ್ಲಿ ಸಿಗ್ತಾ ಇದೆ. ಆದರೆ ಇವೆಲ್ಲ ಮಾಧ್ಯಮಗಳೇನಿದೆ, ಸಾಮಾಜಿಕ ಮಾಧ್ಯಮಗಳು ಪತ್ರಕರ್ತರಿಗೆ ಒಂದು ಸವಾಲಾಗಿದೆ ಈಗ. ಯಾಕೆ ಅಂತಂದರೆ ಅದರಲ್ಲಿ ಬರ್ತಾ ಇರೋವಂಥ ಸುದ್ದಿ ಅದರ ರಭಸ ಎಷ್ಟಿದೆ ಅಂತಂದರೆ ಯಾವುದು ಸುಳ್ಳು ಯಾವುದು ನಿಜ ಅನ್ನೋದನ್ನು ಮಾಧ್ಯಮ ಸ್ನೇಹಿತರಿಗೆ ವಿಮರ್ಶೆಗೆ ಒಳಗಾಗೋದಂತೂ ಒಂದು ಕಷ್ಟದ ಪರಿಸ್ಥಿತಿ ಈಗ ಆಗಿದೆ. ಅದರ ನಿಖರತೆ ಏನು, ಅದು ಈಗಾಗಲೇ ತಂತ್ರಜ್ಞಾನ ಇದರಲ್ಲಿ ಯಾವುದೋ ಫೋಟೋನ ಎಲ್ಲಿಗೋ ಸೇರಿಸಿ ಏನೋ ಒಂದು ಟೈಟಲ್ ಕೊಟ್ಟು ಯಾವುದಕ್ಕೋ ತಿಳಿಲಾರ್ದಾಗೆ ಮಾಡಿಬಿಡ್ತಾರೆ ಅದನ್ನು. ಈ ಅದೇ ರೀತಿ ಮಾರ್ಫಿಂಗ್, ವಿಡಿಯೋ ಮಾರ್ಫಿಂಗ್ ಮಾಡ್ತಾರೆ, ಯಾವುದೋ ಎಲ್ಲೋ ನಡೆದಂಥ ಘಟನೆಯನ್ನು ಇನ್ನೆಲ್ಲೋ ನಡೆದ ರೀತಿ ತೋರಿಸಿ ಸಮಾಜವನ್ನು ಹಾಗೂ ಮಾಧ್ಯಮದವನ್ನು ಒಂದು ತಪ್ಪುದಾರಿಗೆ ಎಳೆಯುವಂಥ ಒಂದು ಕಾರ್ಯ ಸಹಿತ ನಡೀತಾ ಇರ್ತದೆ. ಇವೆಲ್ಲವೂ ಸಹಿತ ಮಾಧ್ಯಮ ಕ್ಷೇತ್ರಕ್ಕೆ ಒಂದು ಸವಾಲಿನ ವಿಷಯ. ಹೀಗಾಗಿ ಮಾಧ್ಯಮದವರಿಗೆ ಎಷ್ಟು ಎಚ್ಚರಿಕೆಯಿಂದ ವಹಿಸಿದರೂ ಸಹಿತ ಸಾಕಾಗ್ತಾ ಇಲ್ಲ. ಮಾಧ್ಯಮ ಸ್ನೇಹಿತರು ಸಹಿತ ಅವರು ಸಹಿತ ತಮ್ಮ ಕ್ಷೇತ್ರದಲ್ಲಿ ನೆಮ್ಮದಿಯಾಗಿ ಏನಿಲ್ಲ, ಭಾಳಷ್ಟು ಜನರಿಗೆ ಅವರಲ್ಲೇ ಸೇವಾ ಭದ್ರತೆ ಕಾಡ್ತಾ ಇದೆ. ಕೆಲವರು ಉದ್ಯೋಗವನ್ನು ಸಹಿತ ಕಳ್ಕೊಳ್ತಾ ಇದ್ದಾರೆ. ಇವತ್ತು ಈ ಪತ್ರಿಕೆಯಲ್ಲಿರುವಂಥವರು ಮುಂದೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಆ ಪತ್ರಿಕೆಯಲ್ಲಿ ಇರ್ತಾರೋ ಇಲ್ಲೋ ಅನ್ನೋ ಒಂದು ಅಭದ್ರತೆ ಅವರಿಗೂ ಸಹಿತ ಕಾಡ್ತಾ ಇದೆ. ಅದೇ ರೀತಿ ಅವರಿಗೆ ಒಂದು ಆರ್ಥಿಕ ಭದ್ರತೆ ಅದು ಸಹಿತ ಅವರಲ್ಲಿ ಒಂದು ಕೊರತೆ ಇದೆ. ಯಾಕಂದರೆ ಕೆಲವರು ಮಾಧ್ಯಮದವರು ಅವರಿಗೆ ವರದಿಗಾರರಿಗೆ ಸರಿಯಾದ ವೇತನ ಕೊಡದೇ ಇರುವಂಥ ಸಾಕಷ್ಟು ನಿದರ್ಶನಗಳನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಈಗ ನಮ್ಮ ವಾರ್ತಾ ಇಲಾಖೆಯಿಂದ ಮಾಧ್ಯಮದವರಿಗೆ ಸಾಕಷ್ಟು ಸೌಲಭ್ಯಗಳನ್ನ ಈಗ ನಾವು ಕೊಡ್ತಾ ಇದ್ದೀವಿ. ಯಾಕಂದರೆ ಮೊದಲು ನಿವೃತ್ತ ಪತ್ರಕರ್ತರಿಗೆ ಕೇವಲ 3,000 ಮಾಸಾಶನ ಇತ್ತು, ಅದು ಬರ್ತಾ 5,000 ಆಯಿತು, 8,000 ಆಯಿತು. ಈಗ ನಾವು 10,000 ರೂಪಾಯಿ ನಿವೃತ್ತ ಪತ್ರಕರ್ತರಿಗೆ ಮಾಸಾಶನವನ್ನು ಪ್ರತಿ ತಿಂಗಳು 10,000 ರೂಪಾಯಿ ಅಂತ ಮಾಸಾಶನನ್ನು ನಾವು ಕೊಡ್ತಾ ಇದ್ದೀವಿ. ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ
ಆ ಒಂದು ಪತ್ರಿಕೆಯವರಿಗೆ ಪ್ರತಿ ತಿಂಗಳು ಒಂದು ಪುಟ ಖಚಿತವಾದ ಒಂದು ಜಾಹೀರಾತು ಭರವಸೆಯನ್ನ ಕೊಟ್ಟು ಪ್ರತಿ ತಿಂಗಳು ಅವರಿಗೆ ಒಂದು ಜಾಹೀರಾತು ಕೊಟ್ಟು ಅವರಿಗೆ ಆ ಜಾಹೀರಾತು ದರವನ್ನು ನಾವು ಪಾವತಿ ಮಾಡ್ತಾ ಇದ್ದೀವಿ ಇತ್ತೀಚೆಗೆ ಸರ್ಕಾರ ಹಿಂದುಳಿದ ವರ್ಗದ ಪತ್ರಿಕೆಯವರಿಗೂ ಸಹಿತ ಪ್ರತಿ ತಿಂಗಳು ಎರಡು ಪುಟದ ಒಂದು ಜಾಹೀರಾತನ್ನು ಕೊಡೋ ಮೂಲಕ ಆ ಪತ್ರಿಕಾ ಕ್ಷೇತ್ರದ ಒಂದು ಉಳಿವಿಗಾಗಿ ಸರ್ಕಾರ ಶ್ರಮಿಸ್ತಾ ಇದೆ ಈ ಅಂತ ಇನ್ನು ಪತ್ರಿಕಾ ಕ್ಷೇತ್ರನ ಏನು ಒಂದು ಅವರ ಅಸ್ತಿತ್ವವನ್ನು ಕಾಪಾಡಲಿಕ್ಕೆ ಇಲಾಖೆ ಸಹಿತ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಇದೆ ಅಂತ ಹೇಳಿ ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮೀಡಿಯಾ ಕ್ಲಬ್ನವರಿಗೆ ಹಾಗೂ ಎಲ್ಲರಿಗೂ ಸಹಿತ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳು ವಿರಾಮ ಹೇಳ್ತೀನಿ ನಮಸ್ಕಾರ